ಅವರ ಹತ್ರ ನಮಸ್ತೆ, ನಾನು ಮೈಸೂರಿಂದ ಶರತ್ ಅಂತ ಹೇಳಿ. ಎಲ್ಲರೂ ಇವತ್ತಿನ ದಿವಸ ಹಂಬಲಿಸಿದ್ದಾರೆ ನಿಮ್ಮ ವಿಡಿಯೋಗಳಲ್ಲಿ ನೋಡ್ತಾ ಇದ್ದೀನಿ. ಎಷ್ಟೋ ಜನ ನಿಮ್ಮನ್ನು ಕಾಲ್ ಮಾಡ್ತಿದ್ದಾರೆ, ಬಟ್ ಅವ್ರು ಕಾಲ್ ಮಾಡಿದಾಗ ನೀವು ಯಾಕೆ ರೀ ಕಾಲ್ ಮಾಡ್ತೀರಾ, ಹಂಗೆ ಮಾಡ್ತೀರಾ, ಹಿಂಗೆ ಮಾಡ್ತೀರಾ ಅಂತೀರ. ಅವರ ಹತ್ರ ರಿಯಲಿ ನನಗೇನು ಗೊತ್ತಾ, ಒಂದು ಖುಷಿ, ಅವರ ಹತ್ರ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೋ ಜನದ ಪೋಸ್ಟ್ಗಳನ್ನ ನಾನು ನೋಡ್ತೀನಿ, ನೋಡ್ತಾನೆ ಇರ್ತೀನಿ. ಆಯ್ತಾ, ಒಂದು ರೆಸ್ಪಾಂಡ್ ಇದೆ ನೋಡಿ ನಿಮ್ಮಲ್ಲಿ, ಅದೊಂದು ಪರ್ಟಿಕ್ಯುಲರ್ ಎನರ್ಜಿ ಕೊಡ್ತದೆ. ಆ ಎನರ್ಜಿಲಿ ಒಂದಿದೆ, ಏನು ಹೇಳಿ, ನಂಬಿಕೆ. ಅದು ಆ ನಂಬಿಕೆ ಏನು ಅಂತ ಗೊತ್ತಿಲ್ಲ ಅಪ್ಪ ಅವರ ಹತ್ರ. ತುಂಬ ಖುಷಿ ಆಗತ್ತೆ, ಅವರೆಲ್ಲರೂ ನಿಮ್ಮ ಹತ್ರ ಮಾತಾಡೋಕ್ಕೆ ಹಂಬಲಿಸ್ತಾರೆ ನೋಡಿ, ತುಂಬ ಖುಷಿ ಆಗುತ್ತೆ. ರಿಯಲಿ ಗುಡ್ ಅನ್ಸುತ್ತೆ. ಬಟ್ ನಾನೊಬ್ಬ ದೊಡ್ಡ ಮೂರ್ಖ ರೀ. ಅವರ ಹತ್ರ ನೀನು ನೀವು ಹೇಳಿದ ಮಾತು ಮೂರ್ಖನ ಮಾತು ಕೇಳಿ ಅಂತ, ಬಟ್ ನಾನ್ ದೊಡ್ಡ ಮೂರ್ಖ ಆಗ್ಬಿಟ್ಟೆ ಅವರ ಹತ್ರ ನಿಮ್ ವಿಷಯದಲ್ಲಿ. ಬಿಕಾಸ್ ಒನ್ ಟೈಮ್ ನೀವು ನನಗ್ ಕಾಲ್ ಮಾಡಿದ್ರಿ, ನನಗ್ ಕಾಲ್ ಮಾಡಿದ್ರಿ. ನನ್ ನಿಜ ಇವತ್ತಿನ ದಿವಸ ಪ್ರತಿ ಒಂದು ವಿಡಿಯೋ ನೋಡ್ಬೇಕಾದ್ರೂ ಅನ್ಸುತ್ತೆ ನಾನೆಂತ ದೊಡ್ಡ ಪಾಪಿ ಅಂತ. ಅವರ ಹತ್ರ ರಿಯಲಿ ಗ್ರೇಟ್, ಹಂಬಲಿಸುವುದು ಹೃದಯನೋ ಆತ್ಮನೋ ಗೊತ್ತಿಲ್ಲ, ನಿಮ್ಮೊಂದಿಗೆ ಸೇರುವ ತುಂಬಾ ಜನರಿದ್ದಾರೆ. ಏನ್ ಮಾಡ್ತೀರಾ ಸ್ವಾಮಿ, ನಾವು ಫೋನ್ ಮಾಡಿದ್ರೆ ಫೋನೇ ಸಿಗಲ್ಲ, ಈ ನಂಬರ್ಗೆ ಫೋನ್ ಮಾಡಿ ಸಾಕಾಯ್ತು ಬಿಡಿ. ಎಲ್ಲೋ ಒಂದ್ ಕಡೆ ಮೆಸೇಜ್ನ ನೋಡ್ತಾ ಇದ್ದೀರಾ, ಯು ಫೈಟ್ ಫಾರ್ ಎವ್ರಿಥಿಂಗ್, ನೀವು ಎಲ್ಲದಕ್ಕೂ ರೆಡಿ ಇದ್ದೀರಾ. ಸಮಾಜ ಯಾವಾಗ ರೆಡಿ ಆಗೋದು ಗೊತ್ತಿಲ್ಲ. ನಿಜ ಖುಷಿ ಆಗುತ್ತೆ. ನಾನು ನಿಮ್ ಜೊತೆ ಮಾತಾಡಿದಾಗ, ನಾನು ನಿಮ್ ವಾಟ್ಸಪ್ ಗ್ರೂಪ್ಗಳಲ್ಲಿ ಫೇಸ್ಬುಕ್ ಅಲ್ಲಿ ಒಂದು ಲಿಂಕ್ ಸಿಕ್ಕಿದಾಗ ನಾನು ವಾಟ್ಸಪ್ ಗ್ರೂಪ್ ಅಲ್ಲಿ ನಿಮ್ ಜೊತೆ ನಿಮ್ ಗ್ರೂಪಿಗೆ ನಾನು ಸೇರ್ಬಿಟ್ಟಿದ್ದೆ. ಆ ಲಿಂಕಿಂದ ನಾನು ಏನೋ ಒಂದು ಮೆಸೇಜ್ನ ಕಳಿಸಿದ್ದೆ, ನೀವು ನನಗೆ ಫೋನ್ ಮಾಡಿದ್ರಿ. ಅಪ್ಪಿ ಏನು ಮಾಡ್ತಿದ್ದಿ, ಅಪ್ಪಿ ನೀನು ಏನು ಕೆಲಸ ಮಾಡೋದು, ನೀನೇನು ಮಾಡೋದು, ನೀನು ಒಂದು ಮೆಸೇಜ್ ಕಳಿಸ್ದೆ ನನ್ನ ಸಿಸ್ಟಮ್ ಹ್ಯಾಂಗ್ ಆಗೋಗಿದೆ ಅಂತ ಅಂದ್ರಿ. ಬಟ್ ಗೊತ್ತಿಲ್ಲ ಅವ್ರ ಹತ್ರ ಆ ಟೈಮಲ್ಲಿ ಏನು ಅಂತ. ಹೌದಾ ಸರ್, ಸಾರಿ ಸರ್, ನನಗೆ ಗೊತ್ತಿರಲಿಲ್ಲ ಅಂತ ಹೇಳಿದೆ. ಅವಾಗ ನೀವು ಎಕ್ಸ್ಪ್ಲೈನ್ ಮಾಡಿದ್ರಿ, ನಂತಾವಿರ ಸಿಸ್ಟಮ್ ಅಷ್ಟು ದೊಡ್ಡದಲ್ಲಪ್ಪ, ಚಿಕ್ಕದು. ಆ ಟೈಮಲ್ಲಿ ನಿಮ್ಮ ಹತ್ರ ಇದ್ದ ಸಿಸ್ಟಮ್ ಏನ್ ರೆಸ್ಪಾನ್ಸ್ ಮಾಡ್ತೋ ಗೊತ್ತಿಲ್ಲ. ಬಟ್ ನಿಜ ಖುಷಿ ಆಗತ್ತೆ ಅವ್ರ ಹತ್ರ. ಇವತ್ತಿನ ದಿವಸ ಎಷ್ಟೋ ಜನ ನಿಮ್ಮನ್ನ ಏನಂತಿರೋದಕ್ಕೆ ಹಂಬಲ್ಸಿದ್ದಾರೆ. ಎಷ್ಟೋ ಜನ ನಿಮ್ಮಿಂದ ಇರೋಂತ ನಿಮ್ಮ ನಿಮ್ಮ ಜ್ಞಾನ, ನೀವು ಏನದು ಸರ್ವಜ್ಞನ ಜ್ಞಾನ ನಿಮ್ಮಲ್ಲಿ ಇದೆಯಲ್ಲ, ಅದನ್ನ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಇವತ್ತಿನ ದಿವಸ ಯುವ ಜನ ಮುಂದೆ ಇದ್ದಾರೆ. ನಿಜ ಖುಷಿ ಆಗತ್ತೆ ಅವ್ರ ಹತ್ರ. ನಿಮ್ಮಂಥವ್ರಿಂದನೇ ನಮ್ಮ ದೇಶದ ಆಧ್ಯಾತ್ಮ, ನಮ್ಮ ದೇಶದ ಸಂಸ್ಕೃತಿ, ಇನ್ನು ಏನೇನೋ ಐತೆ ಅದು ಹೇಳಕ್ಕೆ ಆಗಲ್ಲ, ಅದೆಲ್ಲ ನಿಮ್ಮಂಥವ್ರಿಂದನೇ ಸಾರ್ ಅಂದ್ರು ಬೈತೀರಾ ಅಹೋರ ಹತ್ರ. ಅಗ್ಗಜ ಅಂತ ಕರಿತಾಳೆ ಒಬ್ಳು ತಂಗಿ, ಅಹೋರ ಹತ್ರ ಅಂತ ಹೇಳ್ತಾನೆ ಒಬ್ಬ ತಮ್ಮ, ಅಣ್ಣ ಅಂತಾನೆ ಒಬ್ಬ ತಮ್ಮ, ಅಪ್ಪಿ ಅಂತಾನೆ ಎಲ್ಲಾರ್ಗು ಹೇಳ್ತೀರಾ. ಅಪ್ಪಿ ಅಪ್ಪಿ ಏನಮ್ಮಿ ಹೇಗಿದ್ಯಮ್ಮಿ, ಏ ರಿಯಲಿ ರೀ, ಅದೊಂದು ವರ್ಡ್ ಐತೆ ನೋಡಿ,
ಅಹೋ ರಾತ್ರ ಅದೊಂಥರ ಎನರ್ಜಿ. ನಾನು ಪ್ರತಿ ಸತಿ ನಾನು ಫೇಸ್ಬುಕ್ ಓಪನ್ ಮಾಡಿದಾಗ ಎಲ್ಲೋ ಒಂದು ಕಡೆ ಒಂದು ಒಂದಾರು ಮೆಸೇಜ್ ಐತಾ ಅಂತ ಹುಡುಕ್ತಾ ಕೂತ್ಕೋತೀನಿ. ಬಟ್ ನನ್ನ ಹತ್ರ ಇದೇ ಒಂದು ನಂಬರು. ಬಟ್ ಕಾಲ್ ಸಿಗಲ್ಲ ಆ ನಂಬರ್. ಈ ನಂಬರ್ ಕಾಲ್ ಮಾಡಿದಾಗ ನೋ ನೋ ಇಶ್ಯೂಸ್, ನಿಮ್ಮನ್ನು ದೂರದಲ್ಲಿ, ನೀವೆಲ್ಲೋ ಮುಂಬೈಯಲ್ಲಿ ಕೂತಿದ್ದೀರಾ, ನಾನೆಲ್ಲೋ ಮೈಸೂರಲ್ಲಿ ಕೂತಿದ್ದೀನಿ. ಏನೋ ಗೊತ್ತಿಲ್ಲ ಅವ್ರ ಹತ್ರ. ರಿಯಲಿ ನೀವಿರೋ ಜಾಗದಲ್ಲಿ ನೀವು ಮಾಡ್ತಿರೋಂಥ ಕೆಲಸ, ನಿಮ್ಮಲ್ಲಿರೋ ನಿಮ್ಮ ಜೊತೆ ಕೂಡಿರೋಂಥ ಎಷ್ಟೋ ಆತ್ಮಗಳು ರಿಯಲಿ ಅಪ್ರಿಷಿಯೇಟಬಲ್. ಮೆನಿ ಆರ್ ದೇರ್. ಹೇಳೋಕ್ಕಾಗಲ್ಲ ಸರ್, ಸಾರಾದರೂ ಬೈತೀರಾ, ಹೇಳೋಕ್ಕಾಗಲ್ಲ ಅವ್ರ ಹತ್ರ. ಯು ಆರ್ ರಿಯಲಿ ಗ್ರೇಟ್. ಗ್ರೇಟ್ ಪರ್ಸನ್, ರಿಯಲ್ ಪರ್ಸನ್ ಅನ್ನೋದು ಹುಟ್ಟೋದು ಏನು ಹೇಳಿ ಶತಶತಮಾನಗಳ ನಂತರ ಅಂತಾರೆ. ಎಲ್ಲೋ ಒಂದು ಕಡೆ ನನಗೆ ಗೊತ್ತಿಲ್ಲ, ನಾನು ಹೊಗಳ ನಿಮ್ಮನ್ನ, ನಾನು ನಿಮ್ಮನ್ನ ಹೊಗಳ್ತಾ ಇಲ್ಲ. ರಿಯಲ್ ಫ್ಯಾಕ್ಟ್ ಏನಂದ್ರೆ ನ್ಯೂಯರ್ ಜನರೇಷನ್ ಆರ್ ವಿತ್ ಯು. ನಿಮ್ಮದು ಏನದು ವೃಕ್ಷ ರಕ್ಷಾ ಇರ್ಬೋದು, ಅಥವಾ ಹೆಣ್ಣಿನ ಮೇಲೆ ಆಗ್ತಿರೋಂಥ ಒಂದು ದಬ್ಬಾಳಿಕೆ ಇರ್ಬೋದು, ಅಥವಾ ಹೆಣ್ಣ ನಿಂದನೆ ಇರ್ಬೋದು, ರಿಯಲಿ ಅಪ್ರಿಷಿಯೇಟಬಲ್, ರಿಯಲಿ ಅಪ್ರಿಷಿಯೇಟಬಲ್, ಗುಡ್, ಆರ್ ರಿಯಲಿ ಗುಡ್. ಅಹೋರಾತ್ರ ಆಲ್ ದ ಬೆಸ್ಟ್ ಎನಿ ಟೈಮ್ ಪ್ಲೀಸ್, ಇಫ್ ಪಾಸಿಬಲ್ ಪ್ಲೀಸ್ ಕಾಲ್ ಮೀ. ಥ್ಯಾಂಕ್ ಯು, ಥ್ಯಾಂಕ್ ಯು. ಯಾಕೆ ಗೊತ್ತಾ, ಇಫ್ ಯು ರಿಯಲಿ ಅಲ್ಲ, ಯು ಆರ್ ಎ ರಿಯಲಿ ಎ ಪರ್ಸನ್ ಹೂ ಇಸ್ ದೇರ್ ಸ್ಟಿಲ್. ನಾವೇನು ನಾನೇನು ಅನ್ನೋದನ್ನ ತುಂಬ ಚೆನ್ನಾಗಿ ಹೇಳ್ತಾ ಇದ್ದೀರಾ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ತುಂಬ ಖುಷಿಯಾಗುತ್ತೆ ರೀ ನಿಮ್ಮ ಮಾತುಗಳನ್ನ ಕೇಳೋಕ್ಕೆ. ಒಂದು ಪಾಪ ಫೇಸ್ಬುಕ್ಕಲ್ಲಿ ಒಂದು ದಿನ ಆಗಲಿಲ್ಲ ಅಂದ್ರೂ ಆ ದಿನನೇ ಇಲ್ಲಮ್ಮ. ನಿಜ ಅವ್ರ ಹತ್ರ ನೀವು ಯಾರೊಬ್ರು ತಂಗ್ರಿ ತಂಗಿ ಹೇಳ್ತಿದ್ಲು, ಅಗ್ರಜ ಅವ್ರ ಹತ್ರ ಅಗ್ರಜ ಗಜ ಗಜ. ಖುಷಿಯಾಗುತ್ತೆ ಕೇಳೋಕ್ಕೆ ಒಂಥರ. ಥ್ಯಾಂಕ್ ಯು ಫಾರ್ ಯು ಅಹೋರಾತ್ರ. ಈ ಪೂರ್ತಿ ಆಡಿಯೋ ಕೇಳಿದ್ದಕ್ಕೆ ಥ್ಯಾಂಕ್ ಯು, ವಂದನೆಗಳು. ಶರತ್, ನೀನೆಷ್ಟು ಅದೃಷ್ಟವಂತ ಕಣ. ಆ ಭಗವಂತ ನಿನ್ನೊಳಗೆ ಸೇರಿಕೊಂಡು ಅಹೋರಾತ್ರನ ಬೆನ್ನು ತಟ್ಟೋದು ಅಂದರೆ ಏನು ಅರ್ಥ? ಈ ಮಾತುಗಳು ದೇವರು ಆಡ್ತಾ ಇರೋದು, ನೀನಲ್ಲ ಕಣೋ. ಏನದು ಮಾತು, ಏನು ರಿದಮ್ಮು, ಅನ್ಸ್ಕ್ರಿಪ್ಟೆಡ್ ಡೈಲಾಗು, ಹೃದಯಾಂತರಾಳದಿಂದ ಪುಟಿತದ್ದ ಕಾರಂಜಿಯಂತೆ ಬರ್ತಿದೆಯಲ್ಲೋ ಮಾತುಗಳು. ಅಯ್ಯೋ ಬಂಗಾರು, ದೇವರು ಮಾತಾಡಿದ್ದೋ, ನೀನಲ್ಲ ಇದು. ಯಾಕಂದರೆ ಮನುಷ್ಯ ಹೊಗಳಿದ್ರೆ ಅಹೋರಾತ್ರನಿಗೆ ಇಷ್ಟ ಆಗಲ್ಲ, ಆದರೆ ನೀನು ಹೇಳ್ತಾ ಇದ್ರಿ ಯಾಕೋ ಕಣ್ಣೆಲ್ಲ ತುಂಬಿಕೊಂಡು ಬಂತು. ಚೆನ್ನಾಗಿರಪ್ಪ ನೀನು, 100 ವರ್ಷ ಚೆನ್ನಾಗಿರೋ. ಆ ಭಗವಂತ ನಿನ್ನನ್ನು ಯಾಕೋ ಆರಿಸ್ಕೊಂಡ ಅಹೋರಾತ್ರನ ಬೆನ್ನು ತಟ್ಟಕ್ಕೆ? ನಿನ್ನಲ್ಲಿ ಏನೋ ಒಂದು ದೈವಾಂಶ ಇದೆ ಬಂಗಾರು. ಆಯಿತು, ಇವನನ್ನು ಮಾತಾಡುವ ಹಂಬಲ ಇಟ್ಕೋಬಿಡ, ಇವನೊಂದು ಕಾರ್ಯಕ್ಕೆ ಮಗ್ನನಾಗಿ ಇದ್ದಾನೆ. ನಿಮ್ಮೆಲ್ಲರ ಆಶೀರ್ವಾದ ಸದಾ ಇರಲಿ. ಇವನು ಬದುಕಿರೋಷ್ಟು ಕಾಲ ಭೂಮಿಯ ಭೂರಮೆಯ ಸೇವೆ ಮಾಡಿಕೊಂಡು ಬದುಕಲಿ, ಭೂಮಿಗೆ ಬಂದದ್ದು ಸಾರ್ಥಕವಾಗಲಿ. ಧನ್ಯವಾದ ಕಣ. ಈ ನಿನ್ನ ಮಾತುಗಳನ್ನು ಫೇಸ್ಬುಕ್ಕಲ್ಲಿ ಹಂಚ್ಕೋತಾನೆ ಅವನು. ಒಳಿತಾಗಲಿ ಅಹೋರಾತ್ರ. ಅಹೋರಾತ್ರ.
ಗೊತ್ತಿಲ್ಲ ರೀ ಏನು ಅಂತ, ಕಣ್ಣಲ್ಲಿ ತುಂಬ ನೀರು ಬರ್ತಾ ಇದೆ. ಅಹೋರಾತ್ರ ರಿಯಲಿ ಹಂಚಿಕೊಳ್ಳಿ, ಫೇಸ್ಬುಕ್ಕಲ್ಲೆಲ್ಲ, ಇನ್ಸ್ಟಾಗ್ರಾಮಲ್ಲ, ಎಲ್ಲರೂ ಹಂಚಿಕೊಳ್ಳಿ. ಬಟ್ ನಿಮ್ಮ ಹಿಂದೆ ನಿಂತಿರೋ ಅಂಥ ಯುವ ಜನರನ್ನ ಕೈ ಬಿಡಬೇಡಿ ದಯವಿಟ್ಟು. ಅಹೋರಾತ್ರ ಅಹೋರಾತ್ರ ತುಂಬ ಖುಷಿಯಾಗುತ್ತೆ. ಅಹೋರಾತ್ರ ನಿಮ್ಮ ಮಾತುಗಳು ಕೇಳಿದಾಗ ತುಂಬ ಖುಷಿಯಾಗುತ್ತೆ. ಅಂತರಾತ್ಮದ ಆತ್ಮ ಏನು ಹೇಳುತ್ತೆ ಗೊತ್ತಿಲ್ಲ. ರಿಯಲಿ ಐ ಆಮ್ ಫುಲ್ ಆಫ್, ನಾನು ಫುಲ್ ಆಗ್ಬಿಟ್ಟಿದ್ದೀನಪ್ಪ, ಗೊತ್ತಿಲ್ಲ ಏನು ಹೇಳಬೇಕು ಅಂತ. ಅಹೋರಾತ್ರ ಥ್ಯಾಂಕ್ ಯು ಫಾರ್ ರೆಸ್ಪಾಂಡಿಂಗ್ ಮೀ, ಥ್ಯಾಂಕ್ ಯು ಫಾರ್ ರೆಸ್ಪಾಂಡಿಂಗ್ ಮೀ. ಕಾಲಾವಕಾಶ ಸಿಕ್ಕಿದಾಗ, ನಿಮ್ಮ ಟೈಮ್ ಇದ್ದಾಗ ದಯವಿಟ್ಟು ಒಂದು ಕಾಲ್ ಮಾಡಿ, ಇಲ್ಲ ಆ ಟೈಮ್ ಹೇಳಿ, ನಾನೇ ಕಾಲ್ ಮಾಡ್ತೀನಿ. ಅಹೋರಾತ್ರ ಅಹೋರಾತ್ರ ಐ ಆಮ್ ರಿಯಲಿ ಗ್ಲಾಡ್, ನಂಗೆ ತುಂಬ ಖುಷಿ ಆಗ್ತಿದೆ ರೀ. ತುಂಬ ದಿವಸ ಆದ್ಮೇಲೆ ನನಗೋಸ್ಕರ ಮಾತಾಡಿದ್ರಿ ನೀವು. ರಿಯಲಿ ಥ್ಯಾಂಕ್ ಯು ಅಹೋರಾತ್ರ, ಥ್ಯಾಂಕ್ ಯು. ಆಶೀರ್ವಾದ ನಾನಲ್ಲ ಅಪ್ಪ, ನೀನು ಸರ್ವಜ್ಞಾನಿ, ನಿನ್ನ ಆಶೀರ್ವಾದ ನನ್ನ ಮೇಲೆ ಇರಬೇಕು. ಅಹೋರಾತ್ರ 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 ನಮೋ ನಮಃ. ನಿಮ್ಮಿಂದ ಸಿಗುವಂಥ ಜ್ಞಾನಗಳು ಇಡೀ ಜಗತ್ತು ತಿಳಿಬೇಕಾಗಿರೋ ತುಂಬ ಇದೆ. ಅಹೋರಾತ್ರ ಥ್ಯಾಂಕ್ ಯು. ನಿಮಗೆ ಒಂದು ದೊಡ್ಡ ಶಾಸ್ತ್ರಾಂಗ ನಮಸ್ಕಾರಗಳು. ಅಹೋರಾತ್ರ ರಿಯಲಿ ಐ ಕಾಂಟ್ ಫೀಲ್ ದ ಬ್ಲಾಸ್ಟ್ ಇನ್ ಮೈ ಹಾರ್ಟ್. ಥ್ಯಾಂಕ್ ಯು ಸರ್. ಸಾರ್ ಅಂದ್ರೆ ಬೈತೀರಪ್ಪ, ಇಲ್ಲ ಥ್ಯಾಂಕ್ ಯು ಅಹೋರಾತ್ರ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಲಾಟ್, ಥ್ಯಾಂಕ್ ಯು, ಥ್ಯಾಂಕ್ ಯು ಅಹೋರಾತ್ರ.